ಇನ್ನೊಬ್ಬರ ಮನಸ್ಸಿನಲ್ಲಿರುವ ಮಾತುಗಳನ್ನು ತಿಳಿಯುವುದು, ಇನ್ನೊಬ್ಬರು ನಮ್ಮ ಬಗ್ಗೆ ಏನನ್ನು ಯೋಚಿಸ್ತಿದ್ದಾರೆ, ಇಂಥ ವಿಷಯಗಳನ್ನು ತಿಳಿಯಲು ಸಾಧ್ಯವಿದೆಯಾ? ಇದರ ಉತ್ತರ ಹೌದು, 100% ಅಂತೂ ಅಲ್ಲ. ಆದರೆ ಒಂದು ಮಟ್ಟಿಗೆ ನೀವು ಇನ್ನೊಬ್ಬರ ಮನಸ್ಸಿನಲ್ಲಿರುವ ಮಾತುಗಳನ್ನು ತಿಳಿಯಬಹುದು. ಒಂದು ವೇಳೆ ನೀವು ಸಹ ಇದನ್ನು ಕಲಿಯಲು ಬಯಸೋದೇ ಆದರೆ ನೀವು ಈ ವಿಡಿಯೋವನ್ನು ತುಂಬಾ ಗಮನವಿಟ್ಟು ಮತ್ತು ತಿಳಿದುಕೊಂಡು ನೋಡಿರಿ. ಮತ್ತು ಈ ವಿಡಿಯೋದಲ್ಲಿ ಯಾವ ಪ್ರಯೋಗಗಳನ್ನು ತಿಳಿಸಲಾಗುತ್ತೋ ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಆಗ ಮಾತ್ರ ನೀವು ಬೇರೆಯವರ ಮನಸ್ಸಿನಲ್ಲಿರುವುದನ್ನು ತಿಳಿಯಬಹುದು, ಅನುಭವಿಸಬಹುದು. ಇಂಥ ಪ್ರಯೋಗಗಳನ್ನು ಯಾರೂ ಸಹ ನಿಮಗೆ ಹೇಳೋದಿಲ್ಲ. ಯಾಕಂದರೆ ಹಲವಾರು ಜನ ಆಸ್ಟ್ರಾಲಜರ್ ಅಂದರೆ ಯಾರು ಜ್ಯೋತಿಷಿಗಳಿದ್ದಾರೋ ಅವರು ಇದೇ ರೀತಿಯ ಎಲ್ಲ ಪ್ರಯೋಗಗಳನ್ನು ಮಾಡಿ ನಿಮ್ಮ ಮನಸ್ಸಿನಲ್ಲಿರುವುದನ್ನೆಲ್ಲ ತಿಳಿಯುತ್ತಾರೆ. ನೀವು ಹೇಗೆ ಅವರ ಬಳಿ ಹೋಗ್ತೀರೋ ಅವರು ಮೊದಲೇ ನಿಮ್ಮ ಮನಸ್ಸಿನಲ್ಲಿನ ಭಾವನೆಗಳನ್ನು ತಿಳಿಯಲು ಶುರು ಮಾಡ್ತಾರೆ. ನೀವು ಅವರಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಮಾತ್ರ ಹೇಳ್ತೀರಾ ಮತ್ತು ಅವರು ನಿಮಗೆ ನಿಮ್ಮ ಬಗ್ಗೆಯೇ ತುಂಬಾ ಹೇಳ್ತಾರೆ. ಆಗ ನಿಮಗೆ ಈ ರೀತಿ ಅನಿಸುತ್ತೆ, ಅದು ಈ ಜ್ಯೋತಿಷಿ ತುಂಬಾ ಚಮತ್ಕಾರ ಮಾಡ್ತಾರೆ ಅಂತ. ಇವರಿಗೆ ನಮ್ಮ ಭೂತಕಾಲದ ಬಗ್ಗೆ, ನಮ್ಮ ಭವಿಷ್ಯದ ಬಗ್ಗೆ ಎಲ್ಲವೂ ತಿಳಿದಿದೆ. ಆದರೆ ಇದೇನು ವಾಸ್ತವಿಕತೆ ಅಲ್ಲ, ಇದೇನು ಚಮತ್ಕಾರವೂ ಅಲ್ಲ, ಇವು ಕೇವಲ ಅಭ್ಯಾಸದ ಮಾತುಗಳಾಗಿವೆ. ಅವರು ಅದನ್ನು ಮಾಡ್ತಿದ್ದಾರೆ ಮತ್ತು ಅದರಿಂದಲೇ ನೀವು ಮನಸ್ಸಿನಲ್ಲಿರುವ ವಿಚಾರಗಳನ್ನು ಅವರು ತಿಳಿಯುತ್ತಾರೆ. ಅವರಂತೂ ಇದನ್ನೆಲ್ಲ ನಿಮಗೆ ಹೇಳೋದಿಲ್ಲ, ಯಾಕಂದರೆ ಅವರ ಮನೆ ಮತ್ತು ಅವರ ಬಿಸ್ನೆಸ್ ಇದರಿಂದಲೇ ನಡೆಯುತ್ತದೆ. ಹಾಗಾದರೆ ಬನ್ನಿ ಇದನ್ನು ಯಾವ ರೀತಿ ಮಾಡ್ತಾರಂತ ತಿಳಿಯೋಣ. ಎಲ್ಲಕ್ಕಿಂತ ಮೊದಲಿಗೆ ಇರೋದು ಏನಿದೆ ಅಂದರೆ, ಒಂದು ವೇಳೆ ನೀವು ಇನ್ನೊಬ್ಬರ ಮನಸ್ಸಿನ ಮಾತುಗಳನ್ನು ತಿಳಿಯಲು ಬಯಸಿದರೆ ಅದಕ್ಕಾಗಿ ನಿಮ್ಮ ಮನಸ್ಸು ಶಾಂತವಾಗಿರುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸ್ವಲ್ಪ ಗಮನವಿಟ್ಟು ಈ ಮಾತನ್ನು ತಿಳಿಯಿರಿ, ಆಗಲೇ ನೀವು ಈ ಪ್ರಯೋಗಗಳನ್ನು ಸಕ್ಸಸ್ಫುಲ್ ಮಾಡಬಹುದು. ನಾನು ನಿಮಗೊಂದು ಕಥೆಯನ್ನು ಹೇಳ್ತೀನಿ. ಒಬ್ಬ ಸಾಧು ಇದ್ದರು, ಇವರ ಬಳಿ ಯಾರೇ ಶಿಕ್ಷಣವನ್ನು ಕಲಿಯಲು ಬಂದರೂ ಅವರು ಇವರಿಗೆ ಒಂದು ವಿಷಯವನ್ನು ಕಲಿಸುತ್ತಿದ್ದರು, ನೀನು ಶಬ್ದಗಳಿಂದಲ್ಲ ಬದಲಿಗೆ ಮನಸ್ಸಿನ ಭಾವನೆಗಳಿಂದ ಮಾತನಾಡುವುದನ್ನು ಕಲಿಯಿರಿ, ಇದನ್ನು ಟೆಲಿಪೆಥಿ ಅಂತಲೂ ಕರೆಯುತ್ತಾರೆ. ಇಲ್ಲಿ ಏನನ್ನೂ ಸಹ ಹೇಳದೆ ಒಬ್ಬರು ಇನ್ನೊಬ್ಬರೊಂದಿಗೆ ಮನಸ್ಸಿನಲ್ಲಿಯೇ ಮಾತನಾಡುವುದಾಗಿದೆ. ಹಲವಾರು ಬಾರಿ ನಿಮಗೆ ಈ ಅನುಭವ ಆಗಿರಬಹುದು, ಯಾವಾಗ ನೀವು ಇನ್ನೊಬ್ಬರ ಬಗ್ಗೆ ಯೋಚಿಸುವರೋ ಆಗ ಆ ವ್ಯಕ್ತಿ ನಿಮ್ಮ ಮುಂದೆ ಬರ್ತಾರೆ, ಇಲ್ಲ ಅಂದರೆ ಅವರಿಂದ ಫೋನ್ ಕೂಡ ಬರುತ್ತೆ. ಇಲ್ಲಿ ನಿಮ್ಮ ಮನಸ್ಸಿನ ಮಾತುಗಳು ಅವರಿಗೆ ಎಲ್ಲಿಂದಲೋ ತಲುಪುತ್ತವೆ ಮತ್ತು ಅವರ ಮನಸ್ಸಿನ ಮಾತುಗಳು ನಿಮಗೆ ಬಂದು ತಲುಪುತ್ತವೆ. ಈ ಗುರುಗಳು ತಮ್ಮ ಎಲ್ಲ ಶಿಷ್ಯರಿಗೆ ಒಂದು ಪ್ರಯೋಗವನ್ನು ಕಲಿಸುತ್ತಿದ್ದರು. ನೀನು ನಿನ್ನನ್ನು ಒಂದು ಕೋಣೆಯಲ್ಲಿ ಇರಿಸು, ನಂತರ ಒಂದು ಶಬ್ದವನ್ನು ಸಹ ಮಾತನಾಡಬಾರದು, ಯಾರೊಂದಿಗೂ ಸಹ ಏನನ್ನು ಮಾತನಾಡಬಾರದು. ಎಲ್ಲಕ್ಕಿಂತ ಮೊದಲು ನೀನು ನಿನ್ನ ವಾಣಿಯನ್ನು ಶಾಂತವಾಗಿರಿಸು. ಯಾವಾಗ ನಿನ್ನ ವಾಣಿಯು ಶಾಂತವಾಗುತ್ತೋ ಆಗ ನಿನ್ನ ಮನಸ್ಸು ಶಾಂತವಾಗುತ್ತದೆ. ನಿಮ್ಮ ವಾಣಿಯೇ ನಿಮ್ಮ ವಿಚಾರಗಳಿಗೆ ಶಬ್ದವನ್ನು ನೀಡುತ್ತದೆ. ಮೊದಲು ವಾಣಿಯಲ್ಲಿ ಶಾಂತಿ ಬರುತ್ತದೆ, ನಂತರ ವಿಚಾರಗಳಲ್ಲಿ ಶಾಂತಿ ಬರುತ್ತದೆ. ನಂತರ ಯಾವಾಗ ನಿಧಾನವಾಗಿ ಆ ಶಿಷ್ಯರ ಮನಸ್ಸಿನ ಪ್ರಯೋಗಗಳ ಮೂಲಕ ಶಾಂತವಾಗುತ್ತಿತ್ತೋ ಆಗ ಗುರುಜಿಯವರು ತಮ್ಮ ಮನಸ್ಸಿನಲ್ಲಿ ಒಂದು ಶಬ್ದವನ್ನು ಹೇಳ್ತಾ ಇದ್ರು. ಎಕ್ಸಾಂಪಲ್, ಗುಲಾಬಿಯ ಹೂವು. ಮತ್ತು ಎಲ್ಲಿಯ ತನಕ ಆ ಶಬ್ದವು ಆ ಶಿಷ್ಯರಿಗೆ ಕೇಳುತ್ತಿರಲಿಲ್ಲವೋ ಅಲ್ಲಿಯ ತನಕ ಈ ಪ್ರಯೋಗವನ್ನು ನಿರಂತರವಾಗಿ ಮಾಡಿಸುತ್ತಿದ್ದರು. ಇವರು ತಮ್ಮ ಮನಸ್ಸಿನಲ್ಲಿ ಒಂದು ಯಾವುದಾದ್ರೂ ಶಬ್ದವನ್ನು ಹೇಳ್ತಾ ಇದ್ರು ಮತ್ತು ಆ ಶಬ್ದವನ್ನು ನಿಧಾನವಾಗಿ ಆ ಎಲ್ಲ ಶಿಷ್ಯರು ಸುಲಭವಾಗಿ ಕೇಳುತ್ತಿದ್ದರು. ಅದು ಬಾಯಿಯಿಂದ ಏನನ್ನೂ ಹೇಳದೆ. ನೀವು ಇದೆಲ್ಲ ಸುಳ್ಳು ಅಂತ ಹೇಳುವಿರಿ, ಆದರೆ ಇದು ಸುಳ್ಳು ಅಲ್ಲ, ಇದು ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ. ತುಂಬ ಜನರು ಇದರ ಮೇಲೆ ಪ್ರಯೋಗ ಮಾಡ್ತಿದ್ದಾರೆ. ನೀವು ಎಂದಾದರೂ ಮನೋವೈಜ್ಞಾನಿಗಳನ್ನು ನೋಡಿದ್ದೀರಾ? ಅವರು ತುಂಬ ಜನರ ಮುಖದ ಹಾವುಭಾವಗಳನ್ನು ನೋಡಿ, ಅವರ ಮಾತುಗಳನ್ನು ಕೇಳಿ ಅವರ ಮನಸ್ಸಿನ ಮಾತುಗಳನ್ನು ತಿಳಿಯುತ್ತಾರೆ. ಆಗಲೇ ಮನೋವಿಜ್ಞಾನಿಗಳ ಮುಂದೆ ಎಲ್ಲರೂ ತಮ್ಮ ಮನಸ್ಸಿನ ಪ್ರತಿಯೊಂದು ವಿಷಯಗಳನ್ನು ಹೇಳ್ತಾರೆ. ಇವರಿಗೆ ನಮ್ಮ ಬಗ್ಗೆ ಎಲ್ಲವೂ ತಿಳಿದಿದೆ ಅಂತ ಅವ್ರಿಗೆ ಅನಿಸುತ್ತೆ. ಯಾರು ಮನೋವಿಜ್ಞಾನಿಗಳ ಬಳಿ ಹೋಗ್ತಾರೋ ಅವರಿಗೆ ಈ ರೀತಿ ಅನಿಸುತ್ತೆ, ಈ ಮನೋವಿಜ್ಞಾನಿಗಳ ಬಳಿ ಯಾವುದೋ ಅದ್ಭುತ ಶಕ್ತಿ ಇದೆ ಅಂತ. ನಿಜ ಹೇಳಬೇಕು ಅಂದರೆ ಇವರ ಬಳಿ ಅಂತಹ ಶಕ್ತಿ ಯಾವುದೂ ಸಹ ಇರುವುದಿಲ್ಲ. ಇಲ್ಲಿ ಇವರು ತಮ್ಮ ಮನಸ್ಸನ್ನು ಪೂರ್ತಿಯಾಗಿ ಶಾಂತವಾಗಿರಿಸಿ ತಮ್ಮ ಭಾವನೆಗಳನ್ನು ಮತ್ತು ತಮ್ಮ ಶಕ್ತಿಯನ್ನು ನಿಮ್ಮೊಂದಿಗೆ ಕನೆಕ್ಟ್ ಮಾಡುತ್ತಾರೆ. ಈ ಕಾರಣದಿಂದ ಏನೇ ನಿಮ್ಮ ಭಾವಗಳಿದ್ದರೂ ಆ ಶಕ್ತಿಯನ್ನು ಈ ಮನೋವಿಜ್ಞಾನಿಗಳು ಅನುಭವಿಸುತ್ತಾರೆ ಮತ್ತು ತಿಳಿದುಕೊಳ್ತಾರೆ.
ಸಿಂಪಲ್ಲಾಗಿ ಹೇಳಬೇಕಂದ್ರೆ ಎಲ್ಲಿಯ ತನಕ ನೀವು ಹೇಳ್ತಾ ಇರ್ತೀರೋ ಆಗ ಮುಂದೆ ಇರುವಂಥವರು ಕೇಳ್ತಾ ಇರ್ತಾರೆ. ಯಾವಾಗ ನೀವು ಮಾತನ್ನು ನಿಲ್ಲಿಸ್ತೀರೋ ಆಗಲೇ ಮುಂದಿರುವ ವ್ಯಕ್ತಿಯು ಮಾತನ್ನು ನೀವು ಕೇಳುವಿರಿ. ಒಂದು ವೇಳೆ ಇಬ್ಬರೂ ನಿರಂತರವಾಗಿ ಮಾತನಾಡ್ತಾ ಇದ್ರೆ ಆಗ ಯಾರಿಗೂ ಸಹ ಏನೂ ಸಹ ತಿಳಿಯುವುದಿಲ್ಲ. ಒಂದು ವೇಳೆ ನಿಮ್ಮ ಮನಸ್ಸು ಶಾಂತವಾಗಿದ್ರೆ ಆಗಲೇ ನೀವು ಇನ್ನೊಬ್ಬರ ಮನಸ್ಸಿನ ಮಾತುಗಳನ್ನು ಕೇಳಬಹುದು. ಮನಸ್ಸು ಶಾಂತವಾಗಿರುವ ಅರ್ಥ ಏನಿದೆ ಅಂದರೆ ಅದು ನೀವು ವಿಚಾರಗಳ ಮತ್ತು ಕಲ್ಪನೆಗಳಿಂದ ಆಚೆ ಬಂದು ಪೂರ್ಣ ರೂಪದಲ್ಲಿ ಶಾಂತವಾಗಿರುವುದಾಗಿದೆ. ಇದನ್ನೇ ಚಿತ್ತದ ಶಾಂತಿ ಆಗುವುದು ಅಂತಾರೆ. ಹೇಳಲಾಗುತ್ತೆ, ಈ ಮನಸ್ಸಿನ ಶಕ್ತಿ ಯೋಗದ ಬಲದ ಮೇಲೆ ಯಾರು ಯೋಗಿಗಳಾಗಿರುತ್ತಾರೋ ಅವರು ಇರುವೆಗಳ ಕಾಲಿನಲ್ಲಿ ಕಟ್ಟಿದ ಗೆಜ್ಜೆಗಳ ಸದ್ದನ್ನು ಸಹ ಕೇಳಬಲ್ಲರು. ಇಲ್ಲಿ ಜನರ ಮನಸ್ಸಿನಲ್ಲಿ ಜಗತ್ತಿನಲ್ಲಿರುವ ಶಬ್ದಗಳು ತುಂಬಿವೆ. ಆದರೆ ಇದಕ್ಕಾಗಿ ನಿಮಗೊಂದು ವಿಷಯ ತಿಳಿಸ್ತೀನಿ ಕೇಳಿ. ಯಾರ ಮನಸ್ಸು ತುಂಬಾ ಚಂಚಲವಾಗಿರುತ್ತೋ, ತುಂಬಾ ಓಡಾಡುತ್ತಿರುತ್ತೋ, ಇಂಥ ಜನರು ತಮ್ಮದೇ ಮನಸ್ಸಿನ ಮಾತುಗಳನ್ನು ಸರಿಯಾಗಿ ತಿಳಿಯುವುದಿಲ್ಲ. ಇಂಥ ಸ್ಥಿತಿಯಲ್ಲಿ ಇವರು ಇನ್ನೊಬ್ಬರ ಮಾತನ್ನು ಅರಿಯಲು ಹೇಗೆ ಸಾಧ್ಯ? ನಾನು ಒಂದು ಕಥೆಯನ್ನು ಕೇಳಿದ್ದೆ. ಒಬ್ಬ ಗುರು ತನ್ನ ಶಿಷ್ಯರ ಜೊತೆ ದಿನವೂ ಮುಂಜಾನೆ ವಾಕಿಂಗ್ ಹೋಗ್ತಾ ಇದ್ರು. ಒಂದು ದಿನ ಆ ಶಿಷ್ಯನು ತನ್ನ ಗೆಳೆಯನನ್ನು ಸಹ ಕರೆದುಕೊಂಡು ಬಂದ. ಮಾರ್ನಿಂಗ್ ವಾಕ್ ಟೈಮ್ನಲ್ಲಿ ಅವರ ಶಿಷ್ಯ ಮತ್ತು ಅವರ ಸ್ನೇಹಿತರು ಜೊತೆಯಲ್ಲಿ ಹೋಗಲು ಶುರು ಮಾಡಿದ್ರು. ಅವರು ತುಂಬ ಸಮಯದವರೆಗೆ ಹೀಗೆಯೇ ಕಾಲು ನಡಿಗೆಯಲ್ಲಿ ಹೋಗ್ತಾ ಇದ್ರು. ಯಾರು ಸಹ ಯಾವ ಧ್ವನಿ ಮಾಡಲಿಲ್ಲ. ಇಲ್ಲಿ ಗುರುಗಳ ಶಿಷ್ಯನ ಮಿತ್ರನು ಅಚ್ಚರಿಗೆ ಒಳಗಾಗಿದ್ದನು. ಅದು ಈ ಜನರು ಏನನ್ನು ಸಹ ಯಾಕೆ ಮಾತನಾಡುತ್ತಿಲ್ಲ ಅಂತ. ಇಷ್ಟೊಂದು ಸಮಯದಿಂದ ಇವರು ಯಾಕೆ ಸುಮ್ಮನೆ ಇದ್ದಾರೆ? ಆಗ ಆತ ಈ ರೀತಿ ಯೋಚಿಸಿದ, ನಾನೇ ಮಾತನ್ನು ಶುರು ಮಾಡುವೆ. ಮತ್ತು ತುಂಬ ಹೊತ್ತು ಕಳೆದ ನಂತರ ಆತ ಕೇವಲ ಇಷ್ಟು ಹೇಳಿದ, ಎಷ್ಟು ಸುಂದರವಾದ ಮುಂಜಾನೆ ಆಗಿದೆ ಇದು, ಎಷ್ಟು ಸುಂದರವಾದ ವಾತಾವರಣವಿದೆ ಇದು. ಯಾವಾಗ ಶಿಷ್ಯನ ಮಿತ್ರನು ಈ ಮಾತನ್ನು ಹೇಳಿದನೋ ಆಗ ಗುರುಗಳು ಶಿಷ್ಯನಿಗೆ ಈ ರೀತಿ ಹೇಳಿದ್ರು, ನಿನ್ನ ಸ್ನೇಹಿತನನ್ನು ನಾಳೆಯಿಂದ ಕರೆದುಕೊಂಡು ಬರಬೇಡ, ಯಾಕಂದರೆ ಈತ ತುಂಬಾ ಮಾತನಾಡುತ್ತಾನೆ. ಆಗ ಶಿಷ್ಯರಿಗೆ ತುಂಬಾ ಅಚ್ಚರಿ ಆಯಿತು. ಈತ ಕೇವಲ ಸುಂದರವಾದ ಮುಂಜಾನೆ ವಾತಾವರಣ ಎಷ್ಟೊಂದು ಸುಂದರವಾಗಿದೆ ಅಂತ ಹೇಳಿದ್ದನು, ಇಲ್ಲಿ ಈತ ಆ ರೀತಿ ಏನು ಮಾತನಾಡಿದ? ಆಗ ಗುರುಗಳು ಶಿಷ್ಯನಿಗೆ ಹೇಳಿದ್ರು, ನನ್ನ ಮನಸ್ಸು ಈಗ ಪೂರ್ತಿಯಾಗಿ ಶಾಂತವಾಗಿದೆ, ಈಗ ಸ್ವಲ್ಪ ಧ್ವನಿಯೂ ಸಹ ನನಗೆ ಕೇಳಿಸುತ್ತದೆ. ಮುಂಜಾನೆ ಅಂತೂ ಚೆನ್ನಾಗಿದೆ, ವಾತಾವರಣ ಅಂತೂ ಚೆನ್ನಾಗಿದೆ, ನಾನು ಸಹ ಅದನ್ನು ನೋಡ್ತಾ ಇದ್ದೀನಿ, ನೀನು ಸಹ ನೋಡ್ತಾ ಇದ್ದೆ. ಈ ವಿಷಯವನ್ನು ವ್ಯರ್ಥವಾಗಿ ಹೇಳುವುದರಲ್ಲಿ ಏನು ಅರ್ಥವಿದೆ? ನನ್ನ ಮನಸ್ಸಿನಲ್ಲಿ ಯಾವ ರೀತಿಯ ಶಾಂತಿ ತುಂಬಿದೆ ಅಂದರೆ ಈ ವ್ಯರ್ಥವಾದ ಮಾತುಗಳು ನನಗೆ ಸ್ವಲ್ಪವೂ ಸಹ ಇಷ್ಟವಾಗುವುದಿಲ್ಲ. ಯಾಕಂದರೆ ನಾನು ಏನನ್ನು ಸಹ ಮಾತನಾಡದೆ ಎಲ್ಲವನ್ನ ಕೇಳಬಲ್ಲೆ, ಮತ್ತು ಏನನ್ನ ಸಹ ಮಾತನಾಡದೆ ಎಲ್ಲವನ್ನ ಹೇಳಬಲ್ಲೆ. ಹೀಗಿರುವಾಗ ನಾನು ಶಬ್ದಗಳನ್ನು ಹೇಳಿ ಮತ್ತು ಕೇಳಿ ನನ್ನ ಆ ಶಕ್ತಿಯನ್ನು ಯಾಕೆ ನಷ್ಟ ಮಾಡಲಿ? ಯಾವಾಗ ನಾನು ಏನನ್ನು ಹೇಳದೆ ಕೇಳಬಲ್ಲೆನೋ, ಏನನ್ನು ಹೇಳದೆ ಮಾತನಾಡಬಲ್ಲೆನೋ, ಹೀಗಿರುವಾಗ ನನಗೆ ಶಬ್ದಗಳ ಅವಶ್ಯಕತೆಯೇ ಇಲ್ಲ. ಒಂದು ವೇಳೆ ನೀವು ಸಹ ಇನ್ನೊಬ್ಬರ ಮನಸ್ಸಿನ ಮಾತುಗಳನ್ನು ತಿಳಿಯಲು ಬಯಸೋದಾದರೆ ಅದಕ್ಕಾಗಿ ನೀವು ಒಂದು ಪ್ರಯೋಗವನ್ನು ಮಾಡಿರಿ. ಎಲ್ಲಕ್ಕಿಂತ ಮೊದಲು ನಿಮ್ಮ ದಿನದಲ್ಲಿ ಒಂದು ಸಮಯವನ್ನು ನಿಶ್ಚಯಿಸಿರಿ. ಅದು ಈ ಸಮಯದಿಂದ ಈ ಸಮಯದವರೆಗೆ ನೀವು ಏನನ್ನು ಸಹ ಮಾತನಾಡಬಾರ್ದು. ಮತ್ತು ಆ ಸಮಯದಲ್ಲಿ ನೀವು ಒಂದು ಆಸನದಲ್ಲಿ ಕುಳಿತುಕೊಳ್ಳುವುದನ್ನು ಕಲಿಯಿರಿ ಮತ್ತು ಆಳವಾಗಿ ಎಳೆಯಲು ನೋಡಿರಿ. ಅದು ಅಲ್ಲಿ ಏನೆಲ್ಲ ನಡೆಯುತ್ತಿದೆ ಅಂತ ತಿಳಿಯಲು ಇಲ್ಲಿ ನೀವು ಯಾವ ಪ್ರತಿಕ್ರಿಯೆಯನ್ನು ನೀಡಬಾರದು, ಕೇವಲ ನೋಡಬೇಕು. ನಂತರ ನಿಧಾನವಾಗಿ ಇದನ್ನು ನೋಡುತ್ತಾ ನಿಮ್ಮ ಮನಸ್ಸು ಶಾಂತವಾಗಲು ಶುರುವಾಗುತ್ತದೆ. ಇದನ್ನೇ ಮಹಾತ್ಮ ಬುದ್ಧನು ಅನಾಪಾನಸತಿ ಯೋಗ ಅಂತ ತಿಳಿಸಿದ್ದಾರೆ. ಇಲ್ಲಿ ನಿಮ್ಮ ಪೂರ್ತಿ ಜ್ಞಾನವು ನಿಮ್ಮ ಶ್ವಾಸದ ಮೇಲೆ ಇರುತ್ತದೆ. ಇದರಿಂದ ನಿಮ್ಮ ಮನಸ್ಸಿನಲ್ಲಿ ಪೂರ್ತಿಯಾಗಿ ಶಾಂತಿ ಬರುತ್ತದೆ. ಮತ್ತು ಯಾವಾಗ ನಿಮ್ಮ ಮನಸ್ಸು ಪೂರ್ತಿಯಾಗಿ ಶಾಂತವಾಗುತ್ತದೆಯೋ ಆಗ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ನಡೆಯುತ್ತಿರುವ ವಿಷಯಗಳನ್ನು ಜನರನ್ನ ಆಳವಾಗಿ ನೋಡಬಹುದು, ಆಳವಾಗಿ ತಿಳಿಯಬಹುದು ಮತ್ತು ಕೇಳಬಹುದು. ಒಂದು ಶಾಂತ ಚಿತ್ತವುಳ್ಳ ಮನುಷ್ಯನು ಏನನ್ನು ಸಹ ಹೇಳದೆ ಮುಂದಿರುವಂಥ ವ್ಯಕ್ತಿಯ ಎಲ್ಲ ಮಾತುಗಳನ್ನು ತಿಳಿಯುತ್ತಾನೆ. ಮತ್ತು ಹೇಳುತ್ತಿರುವಂಥ ಜನರ ಸುಳ್ಳು ಮಾತುಗಳಲ್ಲಿ ಎಂದಿಗೂ ಅವರು ಸಿಲುಕುವುದಿಲ್ಲ. ಯಾಕಂದರೆ ಒಂದು ಶಾಂತ ಚಿತ್ತವುಳ್ಳವನು ಎಲ್ಲವನ್ನ ಸಹ ಕೇಳಬಲ್ಲ. ಈ ರೀತಿ ಒಬ್ಬ ಸಾಧಾರಣ ವ್ಯಕ್ತಿಗೆ ಎಂದಿಗೂ ಕೇಳಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ನೀವು ಸಹ ಜನರ ಮನಸ್ಸನ್ನು ಓದಲು ಬಯಸೋದಾದರೆ ಅವರ ಮನಸ್ಸಿನಲ್ಲಿ ನಡೆಯುತ್ತಿರುವ ಭಾವನೆಗಳನ್ನು ಅನುಭವಿಸಲು ನೀವು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಲು ಅಭ್ಯಾಸ ಮಾಡಿರಿ. ಮತ್ತು ಯಾವಾಗ ನಿಮ್ಮ ಮನಸ್ಸು ಶಾಂತವಾಗಿರುತ್ತೋ ಆಗ ನಿಧಾನವಾಗಿ ಜನರ ಮನಸ್ಸಿನಲ್ಲಿ ಆಳವಾಗಿ ಎಳೆಯಲು ಪ್ರಯತ್ನ ಮಾಡಿರಿ. ಅವರ ಹಾವಭಾವಗಳನ್ನು ತಿಳಿಯಲು ಪ್ರಯತ್ನಿಸಿ. ಇನ್ನೊಬ್ಬರ ಮನಸ್ಸಿನ ಮಾತುಗಳನ್ನು ತಿಳಿಯುವುದು ದೊಡ್ಡದಾದ ವಿಷಯವಲ್ಲ.
ಇಲ್ಲಿರುವ ಕಾರ್ಯ ಏನಿದೆ ಅಂದರೆ, ಈ ಅಭ್ಯಾಸವನ್ನು ನೀವು ನಿರಂತರವಾಗಿ ಮಾಡಬೇಕು. ಯಾವ ದಿನ ನಿಮ್ಮ ಅಭ್ಯಾಸವು ಸಿದ್ಧವಾಗುತ್ತೋ ಆಗ ಏನು ಹೇಳದೆ ನಿಮಗೆ ಜನರ ಎಲ್ಲ ಮಾತುಗಳು ಕ್ಲಿಯರ್ ಆಗಿ ಕೇಳುತ್ತವೆ. ಈಗ ನೀವು ಈ ರೀತಿ ಯೋಚಿಸ್ತಾ ಇರಬಹುದು, ಅದು ಇನ್ನೊಬ್ಬರ ಮನಸ್ಸಿನ ಮಾತುಗಳನ್ನು ತಿಳಿದ್ರೆ ನಮ್ಗೇನು ಲಾಭ ಅಂತ. ಆದರೆ ನಾನು ನಿಮಗೆ ಹೇಳಬೇಕಂದ್ರೆ, ಇದರ ಲಾಭವು ನಿಮಗೆ ಜೀವನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಿಗುತ್ತದೆ. ಅದು ನಿಮ್ಮ ಸಂಬಂಧಗಳಲ್ಲಿರಲಿ, ನಿಮ್ಮ ಕ್ಲೈಂಟ್ಸ್ ಇರಲಿ, ನಿಮ್ಮ ನೌಕರಿಯ ಇಂಟರ್ವ್ಯೂ ಇರಲಿ, ಜೀವನದ ಯಾವುದೇ ಕ್ಷೇತ್ರದಲ್ಲಿ ನೀವು ಹೋಗಿ. ಒಂದು ವೇಳೆ ನೀವು ನಿಮ್ಮ ಮುಂದಿರುವಂಥ ಜನರ ಮನಸ್ಸಿನ ಮಾತುಗಳನ್ನು ತಿಳಿದ್ರೆ, ಅನುಭವಿಸಿದರೆ ನೀವು ಜೀವನದಲ್ಲಿ ಯಶಸ್ವಿಯಾಗುವಿರಿ. ಇಲ್ಲಿ ಇದರ ಹಲವಾರು ಲಾಭಗಳಿವೆ. ಇಲ್ಲಿ ಯಾವ ವ್ಯಕ್ತಿಯೂ ಸಹ ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಲು ಸಾಧ್ಯವಿಲ್ಲ. ಇಲ್ಲಿ ಯಾರೂ ಸಹ ನಿಮ್ಮನ್ನು ಬಳಸಿಕೊಳ್ಳಲು ಸಾಧ್ಯವಿಲ್ಲ. ನಿಮ್ಗೆ ಹೇಳಬೇಕಂದ್ರೆ, ಈ ಪ್ರಯೋಗವು ಒಂದು ದಿನದಲ್ಲಿ ಸಿದ್ಧವಾಗುವುದಿಲ್ಲ. ನಿಮಗೆ ಹೇಳಬೇಕಂದ್ರೆ, ಈ ಪ್ರಯೋಗವು ಒಂದೇ ದಿನದಲ್ಲಿ ಸಿದ್ಧವಾಗುವುದಿಲ್ಲ. ಇಲ್ಲಿ ಸ್ವಲ್ಪ ಸಮಯ ಹಿಡಿಯುವುದು, ಜಾಸ್ತಿ ಏನೂ ಅಲ್ಲ. ಆದರೆ ಕೆಲವು ತಿಂಗಳುಗಳಲ್ಲಿ ಅಭ್ಯಾಸದಿಂದಲೇ ನೀವು ಬೇಗನೆ ಯಾರ ಮನಸ್ಸನ್ನು ಬೇಕಾದರೂ ಕೇಳಬಹುದು, ಆರಾಮವಾಗಿ ತಿಳಿಯಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಆಗಿ ಹೆಚ್ಚಾಗಿ ಶೇರ್ ಕೂಡ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.